ಮುಸ್ಲಿಂ ಧರ್ಮದ ಮಹಾಗುರುವಿನ ಹತ್ಯೆಗೆ ಮಹಾ ಸ್ಕೆಚ್. ದಕ್ಷಿಣ ಕನ್ನಡದ ಖಾಜಿ ತುವಾಕ ಅಹಮದ್ ಟಾರ್ಗೆಟ್. ಸುವರ್ಣ ನ್ಯೂಸ್ ವರದಿಗೆ ಗೃಹ ಸಚಿವ ಬೊಮ್ಮಾಯಿ ಈಗ ಪ್ರತಿಕ್ರಿಯಿಸಿದ್ದಾರೆ. ಮುಸ್ಲಿಂ ಧರ್ಮದ ಮಹಾಗುರು ಹತ್ಯೆಗೆ ಮಹಾ ಸ್ಕೆಚ್ ಹಾಕಲಾಗಿದ್ದು ದಕ್ಷಿಣ ಕನ್ನಡದ ಖಾಜಿ ತ್ವಾಜ ಅಹಮದ್ ಟಾರ್ಗೆಟ್ ಎನ್ನುವಂತಹ ಸುದ್ದಿಯನ್ನ ಬಿತ್ತರಿಸಿತ್ತು ಸುವರ್ಣ ನ್ಯೂಸ್. ಸುವರ್ಣ ನ್ಯೂಸ್ನ ವರದಿಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಈಗ ಪ್ರತಿಕ್ರಿಯಿಸಿದ್ದಾರೆ. ಶಾಂತಿ ಕಾಪಾಡಿ ಎಂದವರಿಗೆ ಬೆದರಿಕೆ ಬರೋದು ಇದು ಮೊದಲಲ್ಲ. ಈ ಬಗ್ಗೆ ರಿಪೋರ್ಟ್ ತೆಗೆದುಕೊಂಡು ಪರಿಶೀಲಿಸ್ತೀವಿ. ಸುವರ್ಣ ನ್ಯೂಸ್ಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ. ಇದು ಗೃಹ ಸಚಿವರ ಪ್ರತಿಕ್ರಿಯೆ. ಸುವರ್ಣ ನ್ಯೂಸ್ ವರದಿಗೆ ಬೊಮ್ಮಾಯಿ ಪ್ರತಿಕ್ರಿಯೆ. ಇದು ದಕ್ಷಿಣ ಕನ್ನಡದ ಮುಸ್ಲಿಂ ಧರ್ಮದ ಗುರು ಖಾಜಿ ತ್ವಾಜ ಅಹಮದ್ ಅವರನ್ನ ಟಾರ್ಗೆಟ್ ಮಾಡಿ ಅವರ ಹತ್ಯೆಗೆ ಮಹಾ ಸ್ಕೆಚ್ ಹಾಕಲಾಗಿತ್ತು ಎನ್ನುವಂತಹ ಎಕ್ಸ್ಕ್ಲೂಸಿವ್ ವರದಿಯನ್ನ ಸುವರ್ಣ ನ್ಯೂಸ್ ಬಿತ್ತರಿಸಿತು. ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಗೃಹ ಸಚಿವ ಬೊಮ್ಮಾಯಿ ಈ ಬಗ್ಗೆ ರಿಪೋರ್ಟ್ ತೆಗೆದುಕೊಂಡು ಪರಿಶೀಲನೆ ಮಾಡ್ತೀವಿ ಅಂತ ಪ್ರತಿಕ್ರಿಯಿಸಿದ್ದಾರೆ. ಸುವರ್ಣ ನ್ಯೂಸ್ ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿರುವಂತಹದ್ದು. ಮೌಲಿಗಳಿಗೆ ಈಗ ಬೆದರಿಕೆ ಆಗ್ತಾ ಇರುವಂತಹದ್ದು. ಎಫ್ಐಆರ್ ಕೂಡ ಮೌಲಿಗಳು ಹೋಗಿ ಎಫ್ಐಆರ್ ಅನ್ನ ಕೂಡ ಮಾಡಿದ್ದಾರೆ. ಅವರು ಏನು ಸೌಹಾರ್ದತೆ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡಿ ಎನ್ನುವಂತಹ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನ ಕೊಡ್ತಾರೆ. ಅದರ ವಿರುದ್ಧ ಈಗ ಅವರ ಕೊಲೆಗೆ ಸಂಚನ ರೂಪಿಸಿರುವಂತಹದ್ದು. ಗೃಹ ಸಚಿವರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ, ಅವರನ್ನೇ ನಾನು ಕೇಳ್ತಾ ಹೋಗ್ತೀನಿ. ಸರ್, ಮೌಲಿಗಳು ಒಂದು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡಿ ಅಂತ ಮುಸಲ್ಮಾನರಿಗೆ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಸೊ ಅವರು ಹೇಳಿಕೆ ಕೊಟ್ಟಿರೋದನ್ನ ತಿರುಚಿ ಈಗ ಎಲ್ಲರೂ ಕೂಡ ಅವರು ಒಂದು RSS ಇರಬಹುದು, BJP ಇರಬಹುದು, ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಅವರ ಕೊಲೆಗೆ ಕೂಡ ಸಂಚನ ರೂಪಿಸಿರುವಂಥದ್ದು. ಸೊ ಏನು ಹೇಳ್ತಾರೆ? ಶಾಂತಿ ಸುವ್ಯವಸ್ಥೆ ಕಾಪಾಡಿ ಅನ್ನುವಂಥವರ ವಿರುದ್ಧ ಈ ಥರ ಬೆದರಿಕೆ ಬಂದಿರುವಂಥದ್ದು ಇದು ಮೊದಲನೇ ಸತಿ ಅಲ್ಲ. ಮಂಗಳೂರಿನ ಗಲಭೆಯಲ್ಲಿ ಖಾಜಿಯವರು ಶಾಂತಿ ಸುವ್ಯವಸ್ಥೆ ಕಾಪಾಡಿ ಅನ್ನೋದಕ್ಕೆ ಅವ್ರಿಗೆ ಬೆದರಿಕೆ ಕರೆಗಳು ಬಂದಿತ್ತು. ಅದೇ ರೀತಿ ಇದಕ್ಕೆ ಬಂದಿದೆ. ನಾನು ಅದನ್ನು ಡೀಟೇಲ್ ತರಿಸ್ಕೊಳ್ತೀನಿ, FIR ತರಿಸ್ಕೊಂಡು ಸೂಕ್ತವಾದಂಥ ಒಂದು ನಿರ್ದೇಶನವನ್ನು ನೀಡ್ತೀನಿ. ಸರ್, ಅದೇ ಖಾಜಿ ಅವರಿಗೇನೆ ಮತ್ತೆ ಅವರೇ FIR ಅನ್ನು ಮಾಡಿರುವಂಥದ್ದು. ಸರ್, ನೀವು ಯಾವ ರೀತಿ ಆದಂಥ ಭದ್ರತೆಯನ್ನು ಕೊಡ್ತೀರಾ ಖಾಜಿ ಅವರಿಗೆ? ಮತ್ತೆ ಪರಿಶೀಲನೆ ಮಾಡ್ತೀನಿ, ಅದನ್ನು ವಿವರವನ್ನು ತರಿಸ್ಕೊಂಡು ಪರಿಶೀಲನೆ ಮಾಡಿ ಹೇಳ್ತೀನಿ. ಓಕೆ ಸರ್, ನೋಡಿದ್ರಲ್ಲ, ನಾನು ಪರಿಶೀಲನೆಯನ್ನು ಮಾಡ್ತೀನಿ. ನನಗೆ ಇಲ್ಲಿವರೆಗೂ ಕೂಡ ಯಾವುದೇ ಮಾಹಿತಿ ಬಂದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಖಾಜಿ ಅವರಿಗೆ ಈ ಹಿಂದೆ ಕೂಡ ಬೆದರಿಕೆ ಬಂದಿತ್ತು. ಸೊ ಈ ರೀತಿಯ ಬೆದರಿಕೆಗಳು ಸಾಕಷ್ಟು ಜನರಿಗೆ ಬರ್ತಾ ಇದೆ. ಸೊ ಇದರ ನಿಟ್ಟಿನಲ್ಲಿ ನಾನು ಒಂದು ಪರಿಶೀಲನೆಯನ್ನು ಮಾಡ್ತೀನಿ, ನಂತರವಷ್ಟೇ ನಾನು ಇದರ ವಿರುದ್ಧ ಒಂದು ಕ್ರಮವನ್ನು ತಗೊಳ್ತೀನಿ ಅನ್ನುವಂತಹ ಮಾತನ್ನು ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ವಿದ್ಯಾಶ್ರೀ, ಸುವರ್ಣ ನ್ಯೂಸ್, ಬೆಂಗಳೂರು.